ಒಂದು ವಿಶೇಷ ಜಾಗದಲ್ಲಿದ್ದೇವೆ. ಕಲ್ಲಡ್ಕ ಅಂತ ಹೇಳಿದರೆ ಮೊದಲು ನೆನಪಿಗೆ ಬರೋದು ಕಲ್ಲಡ್ಕ ಕೆಟಿ. ನಾವು ಮೊದಲು ಏನು ಎಷ್ಟೋ ವರ್ಷಗಳಿಂದ ಬಂದಂತಹ ಒಂದು ಹಂಚಿನ ಮನೆಯನ್ನು ನೋಡ್ತಾ ಇದ್ವಿ ಕಲ್ಲಡ್ಕ ಕೆಟಿದು. ಆದರೆ ಇವತ್ತು ಅದು ನವೀಕರಣಗೊಂಡು ಹೊಸ ರೂಪದಲ್ಲಿ ಕಲ್ಲಡ್ಕ ಕೆಟಿಯ ಆ ಲಕ್ಷ್ಮೀ ನಿವಾಸ್ ಹೋಟೆಲನ್ನು ನೋಡ್ಬೋದು. ನಾವು ಅಲ್ಲಿ ಹೋಗಿ ಅಲ್ಲಿ ಮಾಲೀಕರನ್ನು ಮಾತಾಡಿಸಿ ಹಾಗೆ ಕೆಟಿಯನ್ನು ಹೇಗೆ ಮಾಡ್ತಾರೆ ಈ ರೀತಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಇದು ಎಲ್ಲಿ ಬರ್ತದೆ ಅಂತ ಹೇಳಿದರೆ ನಾವು ಮಂಗಳೂರು ಬೆಂಗಳೂರು ಹೈವೇಗೆ ಹೋಗಬೇಕಾದ್ರೆ ಅಲ್ಲಿ ಕಲ್ಲಡ್ಕದಲ್ಲಿ ಬಲಭಾಗದಲ್ಲಿ ಇದು ಕಲ್ಲಡ್ಕ ಕೆಟಿ ಇರ್ತದೆ. ನೀವು ಒಮ್ಮೆ ಈ ಲಕ್ಷ್ಮೀ ನಿವಾಸ ಹೋಟೆಲಿಗೆ ಭೇಟಿ ನೀಡಲೇಬೇಕು. ಬನ್ನಿ ನಾವು ಒಳಗೆ ಹೋಗಿ ನೋಡಿ. ಬಿಲ್ಡಿಂಗ್ ಆ ಬಿಲ್ಡಿಂಗ್ 1905 ಬಿಲ್ಡಿಂಗ್. ಈ ರಸ್ತೆ ಅಗಲೀಕರಣಕ್ಕೋಸ್ಕರ ನಾವು ಅದನ್ನು ಬಿಟ್ಟು ಕೊಡಬೇಕಾಯ್ತು. ಹಾಗೆ ಅಕ್ಟೋಬರ್ 10 ಅದನ್ನು ಬಿಟ್ಟು ಕೊಟ್ಟು ಕೂಡಲೇ 2 ತಿಂಗಳಲ್ಲಿ ಅಂದರೆ ಡಿಸೆಂಬರ್ 10 ಮೊನ್ನೆ ಹೊಸ ಕಟ್ಟಡ ಉದ್ಘಾಟನೆ ಮಾಡಿದೆ. ಮತ್ತು ತುಂಬ ಕಸ್ಟಮರ್ ಇದೆ ಅಂದರೆ ಸೂಪರ್ ಆಗಿದೆ, ಒಳ್ಳೆಯದಾಗಿದೆ ಎಲ್ಲ ಹೇಳಿದ್ದೀನಿ. ಅದೇ ಆವತ್ತು ಯಾವ ರುಚಿ ಇತ್ತು ಆ ಕೇಟಿಗೆ ಈಗ ಸಹ ಹೊಸ ಕಟ್ಟಡ ಅದೇ ಅದೇ ರುಚಿ ಉಂಟು ಅಂತೇಳಿ ಎಲ್ಲ ಹೆಚ್ಚಿನವ್ರು ಹೇಳ್ತೇವೆ. ಇನ್ನು ನೀವು ಕುಡಿದು ನೋಡ್ಬೋದು. ಕೇಟಿಗೆ ಮಾಡೋಕ್ಕಾದ್ರೆ ದಪ್ಪ ಹಾಲು ಬೇಕು ಮೈ, ಮತ್ತು ಡಿಕಾಕ್ಷನ್ ಕೂಡ ದಪ್ಪ ಬೇಕು. ಈಗ ನಾವು ಈಗ ಒಂದು 10 KT ತೆಗೆಯುವಂಥ ಒಂದು ಡಿಕಾಕ್ಷನ್ನಲ್ಲಿ ನಾವು ಆರ್ಡಿನರಿ ಚಹ ಉಂಟಲ್ಲ ನಾವು 80 ಚಹ ಮಾಡ್ತೀವಿ. ಅಷ್ಟು ಚಹದ ಪುಡಿ 10 KT ಇದಕ್ಕೆ ಇದು ಯೂಸ್ ಆಗ್ತದೆ. ಹಾಗೆ ಹೇಳಿ 10 ಆರ್ಡಿನರಿ ಚಹಕ್ಕೆ 80 ಚಹಕ್ಕೆ 800 ರೂಪಾಯಿ ಆಗ್ತದೆ. ಅಂದರೆ 10 KT ಆಗೋದು ಈಗ ಮೊನ್ನೆ ಮೇಲೆ 5 ರೂಪಾಯಿ ಜಾಸ್ತಿ ಮಾಡಿದೆ. 15 ಈಗ 20 ಮಾಡಿದೆ 800 ರೂಪಾಯಿ 600 ರೂಪಾಯಿ ಡಿಫರೆನ್ಸ್. ಅದನ್ನು ನಾವು ಅದನ್ನು ಲೆಕ್ಕಕ್ಕೆ ತೆಗೆದು 10 ರೊಟ್ಟಿಗೆ ಬೇಗು ಇದಾಗ್ತದೆ ಅಷ್ಟೇ. ಅಂದರೆ ಆ ಕೆಟಿ ಅಂತ ದಪ್ಪ ಹಾಲಿಲ್ಲ ಮಾಡಿದ್ರೆ ಮಾತ್ರ ಅದರ ಆ ರುಚಿ ಆ ಟೇಸ್ಟ್ ಬರ್ತದೆ. ಹಳೆ ಸಿಸ್ಟಮಲ್ಲಿ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಈಗ ದೋಸೆ ಹೋಟ್ಲಲ್ಲಿ ಎಲ್ಲ ಚೇಂಜಸ್ ತುಂಬ ಚೇಂಜಸ್ ಇದೆ. ಯಾಕೆಂದರೆ ಮೊದಲು ಹಳೆ ಹೋಟ್ಲಲ್ಲಿ ಒಂದು ಸೆಕ್ಷನ್ ಒಂದರಲ್ಲಿ ಇನ್ನೊಂದು ಇದರಲ್ಲಿ ಮತ್ತೊಂದು ಒಂದು ಮೂಲೆಯಲ್ಲಿ ಅಲ್ಲೆಲ್ಲೆಲ್ಲಿ ಈ ಟೇಬಲ್ ಸಿಸ್ಟಮ್ ಇದೆ. ಹೊಸ ಸಿಸ್ಟಮಲ್ಲಿ ಆಗಲ್ಲ ಅಲ್ಲ ಒಂದೇ ಹಾಲಲ್ಲಿ ಒಂದು ಇದರಲ್ಲಿ ಒಂದು 80 ಮಂದಿ ಇಲ್ಲಿ ಕೂತ್ಕೊಳ್ಬೋದು, 25 ಮಂದಿ ಇಲ್ಲಿ, ಇನ್ನೊಂದು 40-50 ಕೆಪಾಸಿಟಿ ಮೇಲೆ ಎ ಸಿ ಹಾಲು ಎ ಸಿ ಪಾರ್ಟಿ. ಮತ್ತು ಪ್ರತಿಯೊಂದು ಸರ್ವಿಸಲ್ಲಿ ಕೂಡ ಹಾಗೆ. ಯಾಕೆಂದರೆ ಮೊದಲು ಸಪ್ಲೈಯರ್ ಹೋಗಿ ಮಂಡಕ್ಕೆ ಕೈಯಕ್ಕೆ ತಿನ್ನಿ, ಈಗ ಆಗಲ್ಲ. ಸಪ್ಲೈಯರ್ ಅಲ್ಲಿ ಕೌಂಟ್ರಲ್ಲಿ ಆರ್ಡ್ರ್ ಮಾಡಬೇಕು, ಅಲ್ಲಿ ಕೌಂಟ್ರ್ ಬಾಯ್ ಹಾಕಿ ಕೊಡಬೇಕು. ಪ್ರತಿಯೊಂದರಲ್ಲಿ ಈಗ ಮಾಡರ್ನ್ ಸಿಸ್ಟಮ್ ತಂದಿದೆ. ಅಂದರೆ ಕ್ಲೀನ್ ಮೈನ್, ಈಗ ಈಗ ಇದಕ್ಕೆ ಬೇಕಾದ ಕ್ಲೀನ್ ಅದು ಆ ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡಿಕೊಂಡು ಹೊಸ ಥರ ಅದೇ ಬರ್ತದೆ. ಈಗ ನಮ್ಮ ಈಗ ಹಳೊಬ್ಬರೆಲ್ಲ ಇದ್ದಾರೆ ಅವರಿಗೆ ಅದೇ ಸಿಸ್ಟಮಲ್ಲಿ ಇಂಟ್ರೆಸ್ಟ್. ಯಾಕಂದರೆ ಅಲ್ಲಿ ಕೈ ಹಾಕಿತ್ತಂದ ಕಸ್ಟಮರ್ನ ಕೊಡೋದು ಫಾಸ್ಟ್ ಸರ್ವಿಸಿಗೆ, ಈಗ ಆಗಲ್ಲ. ಈಗ ಅಲ್ಲಿ ಕೌಂಟ್ರ್ ಬಾಯ್ ಹಾಕಬೇಕು, ಅಲ್ಲಿ ಒಂದು 3-4 ನಿಮಿಷ ಲೇಟ್ ಆಗ್ತದೆ, ಇಲ್ಲಿ ಬರೋದು ಹಾಗೆ ಸ್ವಲ್ಪ ಸಮಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತದೆ. ಯಾಕಂದರೆ ಬದಲಾದ ಪರಿಸ್ಥಿತಿಗೆ ನಾವು ಹೊಂದಿಕೊಂಡು ಹೋಗಬೇಕು. ಯಾಕಂದರೆ ನೀರು ಬಾವಿ ಒಳಗಿನ ಕಪ್ಪೆ ಆಗಿರ್ಬೋದು, ಮೊದಲು ನಾವು ಬಾವಿ ಒಳಗಿನ ಕಪ್ಪೆ, ಈಗ ಹೊರಗೆ ಬಂದವಲ್ಲ ಅದನ್ನು ಇದು ಮಾಡಬೇಕು. ಆ ಒಂದು ರೀತಿ ನಾವು ಒಗ್ಗಿಕೊಂಡು ಹೋಗಬೇಕು. ಕೆಟಿ 1952 ಲಕ್ಷ್ಮೀನಾರಾಯಣ ಹೊರಡ್ರು ಮತ್ತು ನರಸಿಂಹ ಎನ್ ಹೊರಡ್ರು ಇವರೊಂದಿಗೆ ಲಕ್ಷ್ಮೀನಾರಾಯಣ ಹೊರಡ್ರ ಅತ್ತೆ ಭಾಗೀರಥಮ್ಮ ಇವರು ಸೇರಿ ಮಾಡಿದ ಹೋಟೆಲ್ ಅದು ಲಕ್ಷ್ಮೀ ನಿವಾಸ್ ಅಂತ. 1952 ಸಾಧಾರಣ ಕೆಟಿ ಸ್ಟಾರ್ಟ್ ಆಗಿದೆ. ಲಕ್ಷ್ಮೀನಾರಾಯಣ ಹೊರಡ್ರ ಒಂದು ಕನಸಿನ ಕೂಸು ಅದು. ಅವರು ರೆಡಿ ಮಾಡಿ ಅದನ್ನು ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. 1955 ಅದು ಪ್ರಸಿದ್ಧಕ್ಕೆ ಬಂತು. ಕೆಟಿ ಆಗ ಹೆಚ್ಚಿನ ಫಿಲ್ಮ್ ಆಕ್ಟರ್ನವರು ಇಂದಿರಾ ಗಾಂಧಿಯವರು ಮತ್ತು ದೇವರಾಜ ಅರಸು ಇವರೆಲ್ಲ ಚಹಾ ಕುಡಿದಿದ್ದಾರೆ. ಇಲ್ಲಿ ಫಿಲ್ಮ್ ಆಕ್ಟರ್ನವರೆಲ್ಲ ಚಹಾ ಕುಡಿದಿದ್ದಾರೆ. ಆದಮೇಲೆ 1988 ಅವರ ಮಗ ತೀರುವುದರು. ಆಮೇಲೆ 90 ನನ್ನ ತಾತ ಲಕ್ಷ್ಮೀನಾರಾಯಣ ಹೊರಡ್ರು ತೀರುವುದು. ಆಮೇಲೆ ಅದೇ ಹಂಚಿನ ಮನೆ ಹಂಚಿನ ಇದ್ದದ್ದು ಹಂಚಿನದ್ದು ಮತ್ತು ಮೇಜಿ ಎಲ್ಲ ಲಕ್ಷ್ಮೀ ನಿವಾಸ ಅಂತ ಇದ್ದರೆ ಇದ್ದದ್ದು ಹಂಚಿನದಲ್ಲಿ ಇದ್ದದ್ದು. ಅದನ್ನು 90 ಅಜ್ಜ ತೀರುವುದ ಮೇಲೆ 2005 ನಾನೇ ನಡೆಸ್ತಿದ್ದೆ.
2004 ನಾನು ಅತ್ತ ಲಕ್ಷ್ಮಣ ಹೊಲ್ಡ್ರ ಹಿರಿಯ ಮೊಮ್ಮಗ ನಾನು ನಡೆಸಿದ್ದೆ. ಆಮೇಲೆ ನಾನು ಅದನ್ನು ಹೆಚ್ಚಿನದಕ್ಕೋಸ್ಕರ ಸಿಂಗಾರಿ ಕಾಂಪ್ಲೆಕ್ಸಲ್ಲಿರುವ ಇದಕ್ಕೆ ಲಕ್ಷ್ಮೀ ಗಣೇಶ ಹೆಸರಿಂದ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದೆ. 2005 ಅಲ್ಲಿ ಸ್ಟಾರ್ಟ್ ಮಾಡಿದೆ, ಹೆಚ್ಚಿನ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ. ಆಮೇಲೆ ಅದನ್ನು ನನ್ನ ತಮ್ಮ ನಡೆಸ್ತಿದ್ದಾನೆ. ಈಗ ಲಕ್ಷ್ಮೀ ಹೊಲ್ಡ್ರು ಕೆ ಟಿ ಒಂದು ಹಾಲಿಗೆ ಸಕ್ಕರೆ ಹಾಕಿ ಹಾಲನ್ನು ಡಿಕೋಷನ್ ಮೇಲೆ ನಿಂತಿತ್ತು. ಅದನ್ನು ನೋಡಿ ಅದಕ್ಕೆ ಅದ್ರ ಬಗ್ಗೆ ಒಂದು ಪ್ರಯತ್ನ ಪಟ್ಟರು, ಅದರ ಏನು ಮಾಡ್ಬೋದು ಅಂತೇಳಿ. ಹಾಗೆ ಸ್ಟಾರ್ಟ್ ಆಯಿತು ಕೆ ಟಿ ಅಂತೇಳಿ. ಕಲರ್ ಮೇಲೆ ಡಿಕೋಷನ್, ಕೆಳಗೆ ಹಾಲು ಡಿಕೋಷನ್ನು ನೊರೆ, ಈ ಮೂರು ಸೇರಿ ತ್ರೀ ಲೇಯರ್ ಕೆ ಟಿ ಸ್ಟಾರ್ಟ್ ಆಯಿತು ಕರ್ನಾಟಕದಲ್ಲಿ. ಅದೇ ಸೇಮ್ ಕಾಫಿ ಸ್ಟಾರ್ಟ್ ಆಯಿತು, ಅದಕ್ಕೆ ಕಾಫಿ ಒಯ್ದರು ರಿಮ್ ಜಿಮ್ ಕಾಫಿ ಹೇಳಿ ಆಯಿತು. ಹಾಗೆ ಆಗ ನಮ್ಮ ಮನೆಯಲ್ಲಿ ಹಸು ಮತ್ತು ಎಮ್ಮೆತ್ತು, ಅದರ ಹಾಲಿಂದಲೇ ತಯಾರಾಗಿದ್ದ ಕೆ ಟಿ ಕಾರಣ ದಪ್ಪವಾಗಿ. ಮತ್ತು ಬಿ ಟಿ ಎಫ್ ಚಾದೋಡಿ ಸಿಕ್ಕಿತ್ತು, ಬಿ ಟಿ ಎಫ್ ಚಾದೋಡಿ ಕಾಮತ್ ಕಾಫಿ ಹೊಡಿ ಎರಡು ಸೇರಿ, ಕಾಮತ್ ಕಾಫಿ ರಿಮ್ ಜಿಮ್ ಕಾಫಿ, ಈ ಬಿ ಟಿ ಎಫ್ ಚಾದ ಹೊಡಿ ಕೆ ಟಿಗೆ ಯೂಸ್ ಆಗ್ತಿತ್ತು. ಮತ್ತು ಬಿ ಟಿ ಎಫ್ ಕಂಪನಿ ಬಂದಾಯಿತು, ಅಲಗೇಶ್ವರಿ ಚಾದ ಹೊಡಿ ಹೇಳಿ ಬಂತು, ಅಲಗೇಶ್ವರಿ ಅಂತ ಅದೂ ಕಂಪನಿ ಬಂದಾಯಿತು. ಅದು ಆದಮೇಲೆ ದೇವಗಿರಿ 1982 ದೇವಗಿರಿ ಚಾದೋಡಿ ಇವತ್ತಿನವರೆಗೂ ಲಕ್ಷ್ಮೀ ಇದರಲ್ಲಿ ಯೂಸ್ ಮಾಡ್ತಾರೆ, ಅವರು ಈಗ ಚೇಂಜ್ ಮಾಡಿದ್ದಾರೆ. ನಾವು ಈಗ ಯೂಸ್ ಮಾಡೋದು ದೇವಗಿರಿ ಚಾದೋಡಿ ಮಾತ್ರ, ಅದರಲ್ಲಿ ಅದರ ಅದೇ ಆ ಹುಡಿಯ ಪರಿಮಳವೇ ಅದೇ ಟೇಸ್ಟ್ ಇರ್ತದೆ. ಆದರೆ ಈಗ ಆ ಹಾಲು ಇಲ್ಲ, ನಂದಿನಿ ಹಾಲಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೇವೆ. ಮನೆಯ ನಮ್ಮ ಹಾಲು ಇರಲ್ಲ, ಮುಂಚೆ ಮನೆಯಲ್ಲೇ ತಯಾರಾದ ಹಾಲಿತ್ತು, ಅದು ಇಲ್ಲದೆ ಕಾರಣ ನಾವು ನಂದಿನಿ ಹಾಲು ಅದು ಫಸ್ಟ್ ಕ್ಲಾಸ್ ಬರ್ತದೆ. ಈಗ ಒರಿಜಿನಲ್ ಟೇಸ್ಟಲ್ಲಿ ಇರ್ತದೆ ಈಗ, ಅದರ ಆ ಟೇಸ್ಟಿಗೆ ಈ ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಇದೆ. ಸುಮಾರು ವರ್ಷದಿಂದ ಚೌಡಿ ಕೆ ಟಿ ಹರಿಹರಡಿ ಏನು ಬರುತ್ತೆ ಕೆಲವಾರು ವರ್ಷದ ಚಹಾ ಬರ್ತದೆ. ಸ್ವಲ್ಪ ಕಲರ್ ಕಲರ್ ಅದಕ್ಕೆ ಚಹಾ ಬರುತ್ತೆ ಇಷ್ಟ ಅಂತ ಅಲ್ಲಿ ಡೇ ಮೂನೆ ಚಹಾ ಬರ್ತದೆ ಕಾಂಡಲ್ಲ ಡೈ ಆಗಲ್ಲ. ಸಾಧಾರಣ 82 ಬರೋದು ಬರಲ್ಲ ಸ್ವಲ್ಪ ಗಡ್ಡೆ ಎಂದು ಕೆ ಟಿ ದಬ್ಬರ ಚೀಪ್ ಆ್ಯಂಡ್ ಬೆಸ್ಟ್ ಇದು ಮಕ್ಕಳ ಮಕ್ಕಳ ಸರ್ವಿಸ್ ಅವ್ರು ಮಾತಾಡ್ತಾರೆ. ಇನ್ನು ಮಕ್ಕಳ ಪಪ್ಪ ಅಮ್ಮ ಉಪ್ಪನ್ನ ಇಡ್ತೀನಿ, ಮಕ್ಕಳ ಪಪ್ಪ ಅನ್ನ ಅಜ್ಜಿಯರು ಉಪ್ಪನ್ನ ಇಡ್ತೀನಿ ಗಡ್ಡೆ ಎಂದು. ಇದೇ ನೀವು ನೋಡಿದ್ರಲ್ಲ ಇದೇ ಕಲ್ಲಡ್ಕ ಟೀ. ಕಲ್ಲಡ್ಕ ಟೀಯ ವಿಶೇಷತೆ ಇದು, ಬಹುಶಃ ಇಲ್ಲಿ ಎರಡು ಲೇಯರ್ಗಳು ನಿಂತಿದೆ, ಆ ಎರಡು ಲೇಯರ್ಗಳು ನಿಂತಹ ವಿಶೇಷ ಚಹವೇ ಕಲ್ಲಡ್ಕ ಟೀ. ಇದನ್ನು ನೋಡ್ಬೋದು, ಅದ್ಭುತವಾಗಿದೆ, ಸುಂದರವಾಗಿದೆ. ನೀವು ಬಂದು ಇಲ್ಲಿ ಈ ಸ್ವಾದವನ್ನು ಆಸ್ವಾದಿಸಿ. ಅಂತೂ ನಾವು ಕಲ್ಲಡ್ಕ ಕೆ ಟಿ ಬಗ್ಗೆ ಹಾಗೆ ಲಕ್ಷ್ಮೀ ನಿವಾಸ ಹೋಟೆಲ್ ಬಗ್ಗೆ ಮಾಹಿತಿ, ಅಲ್ಲಿ ಕೆ ಟಿ ಮಾಡುವಂತಹ ವಿಧಾನ ಹಾಗೆ ಕೆ ಟಿಯ ರುಚಿಯನ್ನು ಸ್ವಾದವನ್ನು ನಾವು ಕೂಡ ಆಸ್ವಾದಿಸಿ ಬಂದ್ವಿ. ನೀವು ಕೂಡ ಒಮ್ಮೆ ಕೆ ಟಿಗೆ ಭೇಟಿ ನೀಡಿ. ಕಲ್ಲಡ್ಕಕ್ಕೆ ಬಂದಾಗ ಅಥವಾ ನೀವು ಬೆಂಗಳೂರಿಗೆ ಹೋಗಬೇಕಾದ್ರೆ ಇಲ್ಲೇ ಕಲ್ಲಡ್ಕದಲ್ಲಿ ಇರುವಂತಹ ಕೆ ಟಿಯನ್ನು ಒಮ್ಮೆ ನೀವು ಕೂಡ ಕುಡಿದು ಅದರ ಆಸ್ವಾದವನ್ನು ನೀವು ಕೂಡ ತಗೊಳ್ಬೋದು. ಇಲ್ಲೇ ಇಲ್ಲೊಂದೇ ಕಡೆ ಮಾತ್ರ ನಿಮಗೆ ಈ ವಿಶೇಷವಾದಂತಹ ಟೀ ಕಲ್ಲಡ್ಕ ಕೆ ಟಿ ಸಿಗುವಂಥದ್ದು. ಬನ್ನಿ ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿ. ನಮಸ್ಕಾರ.